ನಮಸ್ಕಾರ ಟಿ ವಿನನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಹೇಗೆ ನಡೀತಾ ಇದೆ ಚುನಾವಣಾ ಪ್ರಿಪರೇಷನ್ ಇದೆಲ್ಲದರ ಜೊತೆಗೆ ಭಾಗ್ಯಗಳ ಬಗ್ಗೆ ಕಾಂಗ್ರೆಸ್ ಬಹಳ ಮಾತಾಡ್ತಾ ಇದೆ ನಿಜಕ್ಕೂ ನಾವೇನು ಕೊಟ್ಟಿದ್ದೀವಿ ನಾವು ಗ್ಯಾರಂಟಿಗಳನ್ನು ಆ ಗ್ಯಾರಂಟಿಗಳನ್ನೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಕೈ ಹಿಡಿಯುತ್ತೆ ಎನ್ನುವಂಥ ಅದಮ್ಯ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ನಿಜಕ್ಕೂ ಈ ಭಾಗ್ಯಗಳು ಕೈ ಹಿಡಿತಾವ ಕೈ ನಾಯಕರು ಇದರ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಪವರ್ ಮಿನಿಸ್ಟರ್ ಜಾರ್ಜ್ ಅವರು ನಮ್ಮ ಜೊತೆಗಿದ್ದಾರೆ ಜರ್ಜೋರೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನೀವು ನೋಡಿದಂಥ ಸಂದರ್ಭದಲ್ಲಿ ಅನ್ಸುತ್ತೆ ಈ ಆರಕ್ಕೇರದ ಮೂರಕ್ಕೆ ಇಳಿಯದ ಯಾವಾಗಲೂ ಒಂದು 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 ಸಮ ಮನಸ್ಥಿತಿ ಇರುತ್ತೆ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊಡ್ಡವರು ಅವರು ನಮಗೆ ಬೆಂಬಲ ಕೊಟ್ಟರೆ ನಾವು ಶಾಸಕರಾಗ್ತೀವಿ ಮತ್ತು ನಮ್ಮ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಯವರು ಎಲ್ಲ ಸೇರಿಬಿಟ್ಟು ಮಂತ್ರಿಗಳು ಮಾಡ್ತಾರೆ ಆದರೆ ಪ್ರಜೆಗಳದ್ದು ಒಂದು ಬೆಂಬಲ ಇಲ್ಲ ಅಂದ್ಬಿಟ್ಟು ಬಿಟ್ಟರೆ ಯಾವಗಳಿಗೆ ಮತ್ತೆ ನಾವು ಪ್ರಜೆಗಳಾಗಲಿ ಸಿದ್ಧರಾಗಿರಬೇಕು ಅದಕ್ಕೋಸ್ಕರವಾಗಿ ಯಾವಾಗಲೂ ಅಧಿಕಾರ ಬಂದಾಗ ಜನರಿಗೋಸ್ಕರ ಇರಬೇಕು ಅಧಿಕಾರ ಕಳ್ಕೊಂಡ್ರು ಜನರ ಮಧ್ಯದಲ್ಲಿ ಇರಬೇಕು ಅಂತ ಸಿದ್ಧಾಂತ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದವರು ಓಕೆ ಯಾಕಂದರೆ ಈ ಕಾಂಗ್ರೆಸ್ಸಲ್ಲಿ ಈ ಬೇರೆ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದಾಗ ಸೀನಿಯಾರಿಟಿ ನಿಮ್ಗೆ ಜಾಸ್ತಿ ಇದೆ ಆದರೆ ನಿಮ್ಮ ಮಾತಲ್ಲಿ ನಿಮ್ಮ ವರ್ತನೆಯಲ್ಲಿ ಅದು ಎಂದೂ ಆ ಗತ್ತು ಆ ಗೈರತ್ತು ಆ ಸೀನಿಯಾರಿಟಿ ತೋರಿಸ್ಬೇಕು ಅನ್ನುವಂಥ ಹುಚ್ಚು ಕಂಡಿಲ್ಲ ಸೀನಿಯಾರಿಟಿ ಕೊಡೋದು ಜನ ನಾನು ಆರು ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಹಲವಾರು ಬಾರಿ ಮಂತ್ರಿ ಆಗಿದ್ದೀನಿ ಆ ಜನ ಆಯ್ಕೆ ಮಾಡಿದ್ರೆ ನಾನು ಇಲ್ಲಿ ಇರೋದಿಲ್ಲ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕಾಗ್ತದೆ ಪಕ್ಷ ನಾಯಕರುಗಳು ನಮಗೆ ಆಶೀರ್ವಾದ ಮಾಡಬೇಕಾಗ್ತದೆ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಆಶೀರ್ವಾದ ಅದು ನಿಮ್ಗೆ ಗೊತ್ತಿದೆ ಜನಸೇವೆ ಮಾಡಿದ್ರೆ ದೇವರು ಯಾವಾಗಲೂ ನಿಮ್ಮ ಇರ್ತಾರೆ ಜನಸೇವೆ ಮಾಡಿದ್ರೆ ಜನಾರ್ಧನ ಕೂಡ ಹೌದು ಹೌದು ಎಸ್ ಸರ್ ಈ ಕಾಂಗ್ರೆಸ್ ಭಾಳ ಉತ್ಸಾಹದಲ್ಲಿದೆ ಏನು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಗ್ಯಾರಂಟಿ ಕೈ ಹಿಡಿತು ನೂರ ಮೂವತ್ತಾರು ಕ್ಷೇತ್ರಗಳು ಸಾಮಾನ್ಯ ಸಂಗತಿ ಅಲ್ಲ ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಭಾಳ ಉತ್ಸಾಹದಲ್ಲಿದೆ ಆದರೆ ವಿಧಾನಸಭೆಯಲ್ಲಿ ನಿಮ್ಮ ಏನು ಸಕ್ಸಸ್ ಇದೆಯಲ್ಲ ಅದು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮುಂದುವರಿಯುತ್ತಾ ಸಿ ಕಾಂಗ್ರೆಸ್ಸಿ ಒಂದು ಇತಿಹಾಸ ಇರುವಂಥ ಪಕ್ಷ ಬಹುಶಃ ಕಾಂಗ್ರೆಸ್ಸಿನ ತತ್ವ ಕಾರ್ಯಕ್ರಮ ಇಲ್ಲಿ ತನಕ ಬದಲಾವಣೆ ಆಗಲೇ ಇಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಇಲ್ಲಿ ತನಕ ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಎಲ್ಲ ಪ್ರಜೆಗಳನ್ನ ಸಮಡುವಂಥ ಒಂದು ತತ್ವ ಇಟ್ಟುಕೊಂಡು ಬಂದಂಥ ಪಕ್ಷ ಈಗಲೂ ಆ ತತ್ವದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಹೊರತು ಜನರ ನಂಬಿಕೆ ನಮಗೆ ಎಷ್ಟರ ಮಟ್ಟಿಗೆ ಇರ್ತದೆ ಅಧಿಕಾರ ಶಾಶ್ವತ ಅಲ್ಲ ತಮ್ಗೆ ಗೊತ್ತಿದೆ ಯಾವಾಗಲೂ ಅಧಿಕಾರ ಬರ್ತದೆ ಹೋಗ್ತದೆ ಆದರೆ ಅಧಿಕಾರ ಯಾಕೆ ಬೇಕು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಿಕ್ಕೆ ನಮಗೆ ಅಧಿಕಾರ ಬೇಕು ಅಥವಾ ಒಬ್ಬರನ್ನ ಅಧಿಕಾರದಲ್ಲಿ ಕೂಡಿಸಿ ಅದಕ್ಕೋಸ್ಕರವಾಗಿ ಅಧಿಕಾರ ಬರಬಾರ್ದು ನಾವು ಆ ತತ್ವವನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ಯಾವಾಗಲೂ ಕೆಲಸ ಮಾಡ್ತಾರೆ ಓಕೆ ಓಕೆ ಈ ವಿಧಾನಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನ ಯೋಚನೆ ಮಾಡೋದು ಬೇರೆ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನ ಯೋಚನೆ ಮಾಡೋದು ಬೇರೆ ನೀವು ನಿಮ್ ನಿಮ್ಗೆ ಗೊತ್ತಿದೆ ಎಲ್ಲೂ ಕೂಡ ಶಾಸಕರೇಲ್ದಿರುವಂಥ ಕಡೆಗೂ ಕೂಡ ಬಿ ಜೆ ಪಿ ಗೆದ್ದಿರುವಂಥ ಉದಾಹರಣೆಗಳಿದೆ ಇದು ಇವಾಗಿಂದಲ್ಲ ನೀವು ಭಾಳ ಹಿಂದಿನಿಂದ ರಾಜಕಾರಣ ನೋಡ್ಕೊಂಡ ಸೊ ಈಗಲೂ ಕೂಡ ಬಿ ಜೆ ಪಿಯವ್ರು ಅವರು ಹೇಳ್ತಾರೆ ಮೋದಿ ಗ್ಯಾರಂಟಿ ಏನಿದೆಯಲ್ಲ ಮೋದಿ ಫ್ಯಾಕ್ಟ್ರಿ ಏನಿದೆಯಲ್ಲ ಅದು ಖಂಡಿತ ವರ್ಕ್ ಆಗುತ್ತೆ ನೋಡ್ತಾ ಇರಿ ಅಂತ ಅದರ ವಿಚಾರ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದನ್ನು ಜನರಿಗೆ ಬಿಡ್ತೀವಿ ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಯಾವ ರೀತಿಯಲ್ಲಿ ಒಳಗೆ ತೋರಿಸ್ತಾರೆ ಅದರ ಮೇಲೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಪಕ್ಷಗಳು ಅದರ ಮೇಲೆ ನಂಬಿದ್ದಾರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಈ ಬಿ ಜೆ ಪಿ ಯಾವಾಗ ಹುಟ್ಟಿದ್ರು ನಾನು ನನ್ನ ರಾಜಕೀಯ ಜೀವನ ಸ್ಥಾ ಪ್ರಾರಂಭ ಮಾಡಿದಾಗ ಬಿ ಜೆ ಪಿ ಇರಲಿಲ್ಲ ಜನಸಂಘ ಇತ್ತು ಬಹುಶಃ ಅಂದಿನ ಜನಸಂಘದ ನಾಯಕರುಗಳು ನಾವು ಬೇರೆ ಬೇರೆ ಅಂತ ನಾವು ಅವರಿಗೆ ಗೌರವ ಕೊಡ್ತೀವಿ ಅವರ ಪಕ್ಷದ ಒಂದು ಧೋರಣೆ ಪಕ್ಷದ ತತ್ವಕ್ಕೆ ನಂಬಿಕೆ ಇಟ್ಟವರು ಅವರು ಅಧಿಕಾರಕ್ಕೋಸ್ಕರವಾಗಿರಲಿಲ್ಲ ನನಗೆ ಗೊತ್ತಿರುವಂಗೆ ಬಿ ಜೆ ಪಿಯವರು ಯಾವಾಗ ಅಧಿಕಾರಕ್ಕೆ ಬಂದರು ನೇರವಾಗಿ ಜನರನ್ನ ಮತ ಪಡೆದುಬಿಟ್ಟು ಬರಲೇ ಇಲ್ಲ ಹಿಂದಿನ ಬಾಗಿಲು ಮೂಲಕ ಬಂದರು ಅದೇ ರೀತಿಯಲ್ಲಿ ಅಧಿಕಾರಕ್ಕೆ ಬಂದಿದ ಹೊರತು ನೇರವಾಗಿ ಜನರ ಬೆಂಬಲ ಪಡೆದುಬಿಟ್ಟು ಅವರು ಅಧಿಕಾರಕ್ಕೆ ಬರಲೇ ಇಲ್ಲ ಮತ್ತು ಅಧಿಕಾರಕ್ಕೆ ಬಂದಾಗಲೂ ಸಮೇತ ತಾವು ಯಾವ ಭರವಸೆಗಳನ್ನು ಕೊಡ್ತೀರೋ ಅದರ ಬಡ ಭರವಸೆಗಳನ್ನ ಈಡೇರಿಸಲೇ ಇಲ್ಲ ಅದಕ್ಕೋಸ್ಕರವಾಗಿ ಅವರು ಅವರ ಬೆಂಬಲಿಗರು ಯಾರು ಅವರು ಯಾವ ಅಡಿಪಾಯದ ಮೇಲೆ ಅವರು ಪಕ್ಷ ಕಟ್ಟಿದ್ದಾರೆ ಯಾರು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ದಾರೆ ಬಂಡವಾಳ ಶಾಹಿ ಹೇಳಿದ್ದಾರೆ ಅವರ ಬೆಂಬಲ ತಗೊಂಡೇ ಬಿ ಜೆ ಪಿ ಜನಸಂಘ ಆಗಲಿ ಬಿ ಜೆ ಪಿಯವರು ಬಂದಿದ್ದಾರೆ ಅಧಿಕಾರಕ್ಕೆ ಬರುವಾಗಲೂ ಸಮೇತ ಅವರ ಹಿತಕ್ಕಾಗಿರ್ತಾರೆ ಹೊರತು ಜನಸಾಮಾನ್ಯರ ಒಂದು ಹಿತ ಅವರಿಗೆ ಏಳಿಗೆಗಾಗಿ ಯಾವುದೇ ಕಾರ್ಯಕ್ರಮವನ್ನು ಇಟ್ಕೊಳ್ಳಿಲ್ಲ ಬಹುಶಃ ಬಿ ಜೆ ಪಿಯವರು ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಅವರು ತುಂಬ ಒಂದು ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡೆ ಎರಡು ಶಾಸಕರಿದ್ದರು ಒಂದು ಯಡಿಯೂರಪ್ಪನವರು ನಮ್ಮ ಬಂಗೇರೆ ಅವರು ಹ್ಞೂ ಆ ಸಂದರ್ಭದಲ್ಲಿ ಬಂಗೇರೂ ಬಿಟ್ಟು ಅವರು ಬಿಟ್ಟು ಹೋಗ್ತಾರೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಸಮೇತ ನನಗೆ ಗೊತ್ತಿರುವಂಗೆ ನಾನು ಕರೆಕ್ಟಾದರೆ ಎರಡೆ ಎರಡು ಲೋಕಸಭಾ ಸದಸ್ಯರು ವಾಜಪೇಯಿ ಅಂತ ದೊಡ್ಡವರ ಲೀಡರ್ಗಳು ಸರ್ ಆದರೆ ಇದು ಪ್ರಜಾಪ್ರಭುತ್ವ ಮತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಮಾತು ಕೊಟ್ಟಿದ್ದಾರೆ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅದನ್ನು ಬಿಟ್ಟಿದ್ದಾರೆ ಕೇವಲ ಯಾವುದೋ ಒಂದು ಶಾರ್ಟ್ಕಟ್ಟಿಂದ ಅಧಿಕಾರ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಜನ ಭಾರತ ದೇಶದ ಜನ ಭಾಳ ಬುದ್ಧಿವಂತರು ಮತ್ತು ಇದು ಬರುವಾಗ ಚುನಾವಣೆ ಬರುವಾಗ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ನಂಬಿಕೆ ಕಾಗ್ರಸೆ ನನಗಿದೆ ಅಲ್ಲ ಸರ್ ಈಗ ಜನಗಳು ಒಂದು ಸರಿ ನೋಡ್ತಾರೆ ನಿಜ ನೀವೇನಾದರೂ ಹೇಳಿದರೆ ನಂಬಿಸಿದಾರಪ್ಪ ಅಂತ ಹತ್ತತ್ತು ವರ್ಷ ಆಳ್ವಿಕೆ ಮಾಡಿರುವಂಥವ್ರು ಈಗ ನೋಡಿದ್ರೆ ಅವರು ನಾನ್ನೂರರ ಗಡಿನಲ್ಲಿದ್ದಾರೆ ನಾವು ನಾನ್ನೂರು ಮುಟ್ತೀವಿ ನೋಡಿ ಅಂತ ನೀವು ಹಿಂಗಂತೀರಿ ಯಾರು ಭವಿಷ್ಯನ ಹೇಳಲಿಕ್ಕೆ ಯಾರು ಜ್ಯೋತಿಷ್ಯರಲ್ಲ ಚುನಾವಣೆ ಆದಮೇಲೆ ರಿಸಲ್ಟ್ ಬರಲಿ ಕರ್ನಾಟಕದಲ್ಲಿ ಸಮೇತ ಅದೇ ತಿಳ್ಕೊಂಡಿದ್ದರು ಪ್ರಧಾನಿಯವರು ಗೃಹ ಸಚಿವರು ಇಡೀ ಊರು ಊರು ರಸ್ತೆ ರಸ್ತೆ ಎಲ್ಲ ತಿರುಗಿದರು ಆಗಲೂ ಸಮೇತ ನಂಬಿಕೆ ಹಂಗೆ ಇತ್ತು ಆದರೆ ಆ ಎಲ್ಲ ಹುಸಿ ಆಯಿತು ಜನ ನಾವು ವಿ ಕೆನೋಟ್ ಟೇಕ್ ದಮ್ ಫಾರ್ ಗ್ಯಾಂಟೆಡ್ ಓಲಿ ಓಲಿ ನಿಮ್ಮ ಪ್ರಕಾರ ಹಾಗಾದರೆ ಈ ಬಾರಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಬಿ ಜೆ ಪಿ ಬಿಟ್ಬಿಡಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಸರ್ ಸಿ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಗೆದ್ದಂಥ ಪಕ್ಷ ಕೆಲವು ಸತಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಗೆದ್ದಂಥ ಪಕ್ಷ ಇತ್ತೀಚೆಗೆ ತಾನೇ ಇವರು ಬಂದಿರೋದು ಅಲ್ಲ ಸರ್ ನೀವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆದ್ದಿರೋದನ್ನು ಹೇಳಿದ್ರಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಇಲ್ಲ ನೀವು ಹೌದು ಇಪ್ಪತ್ತೇಳರು ಅದು ಜನರ ಒಂದು ಇದು ತೀರ್ಮಾನ ತೀರ್ಮಾನ ನಾವು ತಲೆ ಬಗೆ ಅದಕ್ಕೆ ನಾವು ಹೇಳ್ತಾ ಇರೋದು ಯಾಕೆಂತ ಹೇಳಿಬಿಟ್ರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಗೆದ್ದಿದ್ದೀವಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೋತಿದ್ದೀವಿ ಇದು ಜನ ಪ್ರಜಾಪ್ರಭುತ್ವದಲ್ಲಿ ಜನರ ಒಂದು ತೀರ್ಮಾನಕ್ಕೆ ನಾವು ತಲೆ ಬಗ್ಗಬೇಕಾಗಿದೆ ಅದರ ಪ್ರಕಾರ ನಾವು ಬರ್ಕೊಂಡು ಈ ಬಾರಿ ಈ ಬಾರಿ ಏನಾಗ್ಬೋದು ಈ ಬಾರಿ ಸಮೇತ ನಮಗೆ ನಾನೊಬ್ಬ ಕಾಂಗ್ರೆಸ್ ನನಗೆ ವಿಶ್ವಾಸ ಏನಂದರೆ ಕಾಂಗ್ರೆಸ್ ಮತ್ತೆ ಜನ ಕಾಂಗ್ರೆಸ್ನ ಕೈ ಹಿಡಿತಾರ ವಿಶ್ವಾಸ ನನಗಿದೆ ಯಾವ ರೀತಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನು ಕೈ ಹಿಡಿದಿದ್ದಾರೆ ಅದೇ ರೀತಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸಮೇತ ಜನ ಯಾಕಂದರೆ ಕಾಂಗ್ರೆಸ್ ಪಕ್ಷ ಇರುವ ಪಕ್ಷ ಎಲ್ಲ ಜನರಿಗೋಸ್ಕರ ಇರುವಂಥ ಪಕ್ಷ ಅದರಲ್ಲಿ ನಮ್ಮ ಸಂವಿಧಾನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಸಮನಾಗಿರಬೇಕು ಸಮ ಆಗಿರಬೇಕು ಸಮ ಪಾಲಿರಬೇಕು ಹಿಂದುಳಿದವರು ಮತ್ತು ಯಾರು ಪರಿಶಿಷ್ಟ ಜಾತಿ ಇರಲಿ ಅಲ್ಪ ಅವ್ರನ್ನ ಮುಂದೆ ತರುವಂಥ ಕೆಲಸ ಮಾಡಬೇಕಂತ ಸಂವಿಧಾನದಲ್ಲಿ ಹೇಳಿದೆ ಅದರಲ್ಲಿ ನಂಬಿಕೆ ಇಟ್ಟಿದಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಓಕೆ ಓಕೆ ನೀವು ನೂರ ಮೂವತ್ತಾರು ಗೆದ್ದಂಥ ಸಂದರ್ಭದಲ್ಲಿ ಜೊತೆಗೆ ಗ್ಯಾರಂಟಿಗಳು ನಿಮ್ಮನ್ನು ಕೈ ಹಿಡಿದಂಥ ಸಂದರ್ಭದಲ್ಲಿ ಅನ್ನಿಸ್ತಾ ಇತ್ತು ಒಂದು ಕಡೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ದಾಪಗಾಲಿಡುತ್ತೆ ಅಂತ ಹದಿನೈದರ ವ್ಯಾಪ್ತಿಯಲ್ಲಿದ್ದರೆ ಇಪ್ಪತ್ತರ ಕಡೆ ಕಣ್ಣು ಹಾಕಿದ್ರಿ ಆದರೆ ಈ ಬರ್ತಾ 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 ಎಲ್ಲೊಂದು ಕಡೆ ಜನಪ್ರಿಯತೆ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ ತಾವು ಒಪ್ಪುತ್ತಿರಲು ಗೊತ್ತಿಲ್ಲ ಈಗ ಕಾಂಗ್ರೆಸ್ ನಿಜಕ್ಕೂ ಏನು ಅಂತಂದರೆ ನೀವು ಹದಿನೈದು ಆಸ್ಪಾಸ್ ಹೊಂದಿದ್ದಿರಲ್ಲ ಅಷ್ಟಕ್ಕೂ ಕೂಡ ಬರೋಲ್ಲ ಅನ್ನುವಂಥ ಒಂದು ಮನೋಭಾವನೆ ಇದೆ ಏನಿದ್ದೀರಿ ಸರ್ ನನಗೆ ನಾನು ಹೇಳಿದೆ ಜನರ ಮೇಲೆ ನಂಬಿಕೆ ಇದೆ ಜನರ ನಂಬಿಕೆ ನಂಬಿಕೆಯನ್ನು ವಿಶ್ವಾಸವನ್ನು ಪಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಒಳ್ಳೆಯ ನಾಯಕತ್ವ ಇದೆ ಅದರಲ್ಲಿ ಸಮೇತ ನಮ್ಮ ಸೋನಿಯಾ ಗಾಂಧಿಯವರು ನೀವು ಇಡೀ ಇದರಲ್ಲಿ ತಾವು ನೋಡಿರ್ಬೋದು ಎಲ್ಲರೂ ಲೋಕಸಭಾ ಸದಸ್ಯರು ಹೋಗಿ ಅವ್ರು ಹೇಳ್ತಾರೆ ನೀವೇ ಪ್ರಧಾನಿ ಆಗಬೇಕು ಅಂತ ಅವರು ಪ್ರಧಾನಿ ಪದವನ್ನು ತ್ಯಾಜ್ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅಥವಾ ಅದು ಎಕನಾಮಿಸ್ಟನ್ನು ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು ಈ ರಾಜ್ಯನ ರಾಷ್ಟ್ರವನ್ನು ಮುಂದೆ ತರಲಿಕ್ಕೆ ಕೆಲಸ ಮಾಡಿದಾರೆ ನಾವು ಅದರಲ್ಲಿ ನಂಬಿಕೆ ಇಟ್ಟವರು ಇವತ್ತು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಒಬ್ಬರು ಯುವಕರು ತಾವು ನೋಡಿರ್ಬೋದು ಆ ನೆಹರೂ ಫ್ಯಾಮಿಲಿ ಇದೆಯಲ್ಲ ಇವರು ಡೈನಾಸಿಟಿ ಹೇಳ್ತಾರೆ ಯಾವುದೂ ಡೈನಾಸ್ಟಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆ ನಿಲ್ಲಬೇಕು ಚುನಾವಣೆಯಲ್ಲಿ ಗೆದ್ದು ಬರಬೇಕು ಆ ಫ್ಯಾಮಿಲಿ ಏನು ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ತಾವು ಚರಿತ್ರೆ ಓದಿದ್ರೆ ಗೊತ್ತಾಗ್ತದೆ ಮೋಟ್ಲಾಲ್ನವರು ಅಂಥವರು ಖ್ಯಾತ ಬಾರಿಷ್ಟರಾಗಿದ್ದರು ಅವರು ಸಾಕಷ್ಟು ಹಣವಂತರಾಗಿದ್ದರು ಆದರೂ ಸಮೇತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿದು ಕಾಂಗ್ರೆಸ್ ಪಕ್ಷದ ಅಧಿಕಾರ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ರಾಹುಲ್ ಅವರು ನಮ್ಮ ಇಂದಿರಾ ಗಾಂಧಿಯವರಾಗಲಿ ಪಂಡಿತ್ ಜವಾಹರ್ಲಾಲ್ ಅವರು ಅವರು ಸಮೇತ ಆಗಿ ಹನ್ನೆರಡು ವರ್ಷ ಕಾಲ ಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಸರವ ಸರಮನೆ ವಾಸ ಅನ್ಬಿಟ್ಟು ಆಗ ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಬಿಟ್ಟು ನಾವು ಅಧಿಕಾರಕ್ಕೆ ಯಾರು ಯಾರೂ ಹಗಲು ಅಗಲಗನ್ಸು ಸಮೇತ ನೋಡಿ ಮಾಡಲಿಲ್ಲ ಆದರೆ ಮಹಾತ್ಮ ಗಾಂಧೀಜಿಯವರು ನಮಗೆ ನಾಯಕತ್ವ ಕಾಂಗ್ರೆಸ್ ಪಕ್ಷ ಕೊಟ್ಟು ಅಹಿಂಸಾ ರೀತಿಯಲ್ಲಿ ಅಸಹಕಾರ ರೀತಿಯಲ್ಲಿ ಬ್ರಿಟಿಷರ್ನ ಈ ರಾಷ್ಟ್ರದಿಂದ ಹೋಗುವಂತೆ ಮಾಡಿದವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾರೇ ಇರಲಿ ಡೈನಾಸಿರಲಿ ಅಧಿಕಾರಕ್ಕೆ ಬರಲಿಕ್ಕೆ ಆಗೋದೇ ಇಲ್ಲ ಜನರ ಒಂದು ವಿಶ್ವಾಸ ಪಡೆದುಬಿಟ್ಟು ಅಲ್ಲ ಅದೇ ಅದೇ ಬಂದಿರೋದು ನೋಡಿ ಎಂಥ ಕೆಟ್ಟ ಸ್ಥಿತಿ ತಲುಪಿದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಪುಟದ್ದು ನಿಂತಿದೆ ಮೈ ಕೊಡವೆ ಎದ್ದು ನಿಂತಿದೆ ಯಾಕಂದರೆ ಅವ್ರಿಗೊಂದು ಬಲ ಇತ್ತು ಛಲ ಇತ್ತು ಈಗ ನೀವು ರಾಹುಲ್ ಗಾಂಧಿಯವರಿಂದ ಅದನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯನಾ ಸರ್ ಸಿ ರಾಹುಲ್ ಗಾಂಧಿಯವರು ಅಧಿಕಾರಕ್ಕೋಸ್ಕರವಾಗಿ ಇದ್ದಿದ್ದರೆ ಯಾವತ್ತೂ ಅವರು ಪ್ರಧಾನಿ ಆಗ್ಬೋದಾಯಿತು ಮನಮೋಹನ್ ಸಿಂಗ್ ಅವರೇ ತಮ್ಮ ಅಧಿಕಾರ ಬಿಟ್ಟುಕೊಳ್ಳಿ ತಯಾರಾಗಿದ್ದರು ಅವರು ಒಂದು ಮಂತ್ರಿ ಸಮೇತ ಆಗಲಿಲ್ಲ ಅವರು ಏನು ಮಾಡಿದರು ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಭಾರತ ಜೋಡ ಯಾತ್ರೆ ಮಾಡು ದೇಶವನ್ನು ಐಕ್ಯತೆ ಮಾಡಬೇಕು ದೇಶದ ಜನರ ಸಮಸ್ಯೆ ತಾವು ನೋಡಿರ್ಬೋದು ಅವರು ಭಾರತ ಜೋಡ ಯಾತ್ರೆ ಮಾಡೋದು ನಾಲ್ಕೂವರೆ ಗಂಟೆಗೆ ಎದ್ದು ನಡೀತಾ ಇದ್ದರು ನಡೆಯುವಾಗಲೂ ಸಮೇತ ತಾವು ಬೇರೆ ಬೇರೆ ಒಟ್ಟಿಗೆ ಸಂವಾದ ಇದ್ದರು ಅವರ ಸಹ ಅವರ ಸಮಸ್ಯೆಗಳನ್ನು ಇದ್ದರು ಜನ ಸಾಮಾನ್ಯರೊಟ್ಟಿಗಿದ್ದರು ಅವ್ರಿಗೆ ಒಂದು ಗೊತ್ತಾಯಿತು ದೊಡ್ಡ ಜನ ಕಷ್ಟದಲ್ಲಿದ್ದಾರೆ ಕೋವಿಡು ಬರೋದಕ್ಕಿಂತ ಮೊದಲೇ ನಮ್ಮ ಜಿ ಡಿ ಪಿ ಕೆಳಗಡೆ ಇತ್ತು ಕೋವಿಡಲ್ಲಿ ಅಂತೂ ತುಂಬ ಕಷ್ಟದಲ್ಲಿದ್ದಾರೆ ಸಾಮಾನ್ಯ ಅದು ಮಧ್ಯ ಮಾಧ್ಯಮ ಮಿಡಿಲ್ ಕ್ಲಾಸ್ ಇದೆಯಲ್ಲ ಅವರ ಆದಾಯ ಸಮೇತ ಕಡಿಮೆ ಆಯಿತು ಖರ್ಚು ಜಾಸ್ತಿ ಆಯಿತು ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಯಿತು ಅದಕ್ಕೋಸ್ಕರವಾಗಿ ಅವರು ಕರ್ನಾಟಕ ಬಂದಾಗಲೂ ಜನರೊಟ್ಟಿಗೆ ಅವರು ಚರ್ಚೆ ಮಾಡಿದಾಗ ಈ ಸಮಸ್ಯೆ ಗೊತ್ತಾದ ಮೇಲೆ ನಮ್ಮ ನಾಯಕರುಗಳ ಒಟ್ಟಿಗೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಬೇರೆ ಬೇರೆ ನಾಯಕರೊಟ್ಟಿಗೆ ಮಾಡಿ ಈ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಾಣಲಿಕ್ಕೆ ನಾವು ಈ ಐದು ಅಂಶಗಳ ಕಾರ್ಯಕ್ರಮವನ್ನು ತಂದಿದ್ದೀವಿ ಹೈ ಗ್ಯಾರಂಟಿ ಪ್ರೋಗ್ರಾಮ್ ಇದರಿಂದ ಏನಾಗಿದೆ ಜನಕ್ಕೆ ನಾವು ಶಕ್ತಿ ಕೊಡದಿದ್ದರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಇದು ಮಾಡೋದಿದ್ರೆ ನಮ್ಮ ರಾಷ್ಟ್ರ ಅಥವಾ ರಾಜ್ಯ ಮೇಲೆ ಬರಲಿಕ್ಕೆ ಸ ಕಷ್ಟ ಇವತ್ತು ನಲವತ್ತ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ವಿ ಇದು ಒಂದು ಎಕನಾಮಿ ಇದನ್ನು ಯಾವ ರೀತಿಯಲ್ಲಿ ರಿವೈವ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಅಲ್ಲ ಒಂದು ಈ ನೀವೇನೋ ಐದೈದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಸರ್ ಎಷ್ಟು ಜನರಿಗೆ ಮುಟ್ಟಿದೆ ಈಗ ನಮ್ಮದು ಗ್ಯಾರಂಟಿ ದಸ್ ನೋ ಮಿಡಿಲ್ ಮ್ಯಾನ್ ನೇರವಾಗಿ ತಲುಪ್ತಾ ಇದೆ ಅವರ ಅಕೌಂಟಿಗೆ ಹೋಗ್ತಾ ಇದೆ ಇವತ್ತು ನನ್ನ ನನ್ನ ಇಲಾಖೆ ಹೇಳೋದಾದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಗೃಹಗಳಿಗೆ ಇವತ್ತು ನಾವು ಈ ವಿದ್ಯುತ್ತನ್ನು ಕೊಡ್ ಫ್ರೀ ಕೊಡ್ತಾಯಿದ್ದೀವಿ ಹಾಗೇನಾಗ್ತದೆ ಅಂದರೆ ಅಷ್ಟು ಜನರಿಗೆ ಮುಟ್ತಾಯಿದೆ ಸೀರೋ ಬಿಲ್ ಬರ್ತಾ ಇದೆ ಅದು ಅವರಿಗೆ ನೇರವಾಗಿ ಗೊತ್ತಾಗ್ತದೆ ಅವರಿಗೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಅನ್ನ ಇದರದ್ದು ಅನ್ನ ಭಾಗ್ಯ ಅಲ್ಲ ಈಗ ನಿಮ್ಮ ಇಲಾಖೆ ಬಗ್ಗೆನೇ ಮಾತಾಡೋದಾದರೆ ಒಂದು ಕಡೆಗೆ ಉಚಿತವಾಗಿ ಕರೆಂಟ್ ಕೊಡ್ತೀರಿ ಒಂದು ಕಡೆಗೆ ಏನಂದರೆ ಕರೆಂಟ್ ಉಚಿತ ಶಾಖ ಖಚಿತ ಅನ್ನಂಗಾಗಿದೆ ಅದು ತಮ್ಮ ವಿರೋಧ ಪಕ್ಷದವರು ಅವರಿಗೆ ನೆನಪು ಭಾರಿ ಕಡಿಮೆ ಅವ್ರ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ ಒಂದು ಇದು ಸಮೇತ ಇದು ವಾಟ್ರ್ ಸಮೇತ ಜಾಸ್ತಿ ಮಾಡಲಿಲ್ಲ ಗಿಡ್ಡಿಗೆ ಪ ಕರೆಂಟೇ ಮಾಡಲಿಲ್ಲ ನಾಲ್ಕು ವರ್ಷ ಪವರ್ ಪರ್ಚೇಸ್ ಎಗ್ರಿಮೆಂಟು ಮಾಡಲಿಲ್ಲ ನನಗೆ ಗೊತ್ತಾಗ್ತದೆ ಆಗ ಡಿಮ್ಯಾಂಡ್ ಕಡಿಮೆ ಇತ್ತು ನೀವು ಮಾಡಲಿಲ್ಲ ಆದರೆ ದೂರದೃಷ್ಟಿ ಇಡಬೇಕಾಗಿತ್ತು ಈ ಕೋವಿಡು ಬೇರೆ ಬೇರೆ ಇದರಿಂದಲ್ಲ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆದರೂ ಸಮೇತ ಮುಂದೆ ಡಿಮ್ಯಾಂಡ್ ಬರುತ್ತೆ ಅಂತ ತಿಳ್ಕೊಬೇಕಾಗಿತ್ತು ಅವ್ರ ಕಾಲದಲ್ಲೇ ಬ ಪ್ರೈಸ್ ರೈಸ್ ಜಾಸ್ತಿ ಅದು ಅವರು ಅನೌನ್ಸ್ ಮಾಡಿರಲಿಲ್ಲ ನಮ್ಮ ಸರ್ಕಾರ ಬರೋ ಮೊದಲು ಅದೇ ಇವರು ಕೆ ಇ ಆರ್ ಸಿ ಅವರು ಈ ದರವನ್ನು ಪರಿಷ್ಕರಣೆ ಮಾಡಿದರು ನಮ್ಮ ಕಾಲದಲ್ಲಿ ಇಳಿತು ಇವರು ಹೋಗಿ ಬ ರಸ್ತೆಯಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದರು ಬೆಲೆ ಏರಿಕೆ ಯಾರು ಮಾಡಿದ್ರು ಅದನ್ನು ಬೆಲೆ ಏರಿಕೆ ಮಾಡೋದು ಇವರೇ ಆ ರೀತಿಯಲ್ಲಿ ಇವರು ಏನೂ ಮಾಡಿದೆ ಇವತ್ತು ನಮಗೆ ಈ ವರ್ಷ ನಮಗೆ ಮಳೆ ಬರಲಿಲ್ಲ ಲಾಸ್ಟು ಇದರಲ್ಲಿ ಮಳೆಗಾಲದಲ್ಲಿ ಹೆಚ್ಚಿಗೆ ಮಳೆ ಬರಲಿಲ್ಲ ಹಾಗೇನಾಯಿತು ಒಂದೇ ಸತಿ ಡಿಮ್ಯಾಂಡ್ ಜಾಸ್ತಿ ಆಯಿತು ನಮಗೆ ಥರ್ಮಲ್ ಪ್ಲಾಂಟ್ ಸಮೇತ ನಾವು ಮಳೆಗಾಲದಲ್ಲಿ ಅದನ್ನು ರಿನೋವೇಷನು ಮತ್ತು ಮೇಂಟೆನೆನ್ಸ್ಗೆ ನಾವು ಕ್ಲೋಸ್ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಅದು ಸಮೇತ ಕರೆಂಟ್ ಬರ್ ಬರ್ತಾ ಇರಲಿಲ್ಲ ಅಲ್ಲ ಒಂದು ಸಮಾಧಾನಕರ ಸಂಗತಿ ಏನಂತಂದರೆ ಪ್ರತಿ ಬಾರಿ ನಾವು ಈ ಥರ್ಮಲ್ ಪ್ಲಾಂಟ್ದು ಸಮಸ್ಯೆ ಕೇಳ್ತಾ ಇದ್ದೀವಿ ನೀವು ಬಂದಮೇಲೆ ಅಟ್ಲೀಸ್ಟ್ ಏನು ಅಂದರೆ ಒಂಚೂರು ಚೆನ್ನಾಗಿ ಅಟ್ಲೀಸ್ಟ್ ಅಟ್ಲೀಸ್ಟಲ್ಲಿ ಥರ್ಮಲ್ ಪ್ಲಾಂಟ್ ಆದರೆ ಅದನ್ನು ನಾವು ಹೊರತುಪಡಿಸಿ ನಿಜಕ್ಕೂ ಈ ಈ ಪವರ್ ಸ್ಕೇರ್ಸಿಟಿ ಅನ್ನುವಂಥದ್ದು ಇದೆಯೋ ಇಲ್ವೋ ಸರ್ ಸಿ ಪವರ್ ಸ್ಕೇರ್ ಸಿಟಿ ಇವತ್ತಿಲ್ಲ ನಮ್ಮ ಮುಖ್ಯಮಂತ್ರಿಯವರು ನಿಮಗೆ ಗೊತ್ತಿದೆ ಒಂದು ಒಂದೂವರೆ ತಿಂಗಳು ಸ್ವಲ್ಪ ಸ್ಕೇರ್ ಸಿಟಿ ಇತ್ತು ಸ್ಕೇರ್ ಸಿಟಿ ನಾವು ಫಾರ್ಮರ್ಸಿಗೆ ಅನ್ಶೆಡ್ಯೂಲ್ಡು ಪವರ್ ಕಟ್ ಆಗ್ತದೆ ಹೇಳಿ ಕೂಗು ಬಂತು ಆಗ ಮುಖ್ಯಮಂತ್ರಿಯವರು ಸಭೆ ಕರೆಸಿಬಿಟ್ಟು ನಮ್ಮ ಅಧಿಕಾರಿಗಳನ್ನ ಕೇಳಿದ್ರು ಆಗ ಅಧಿಕಾರಿಗಳು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಹೇಳಿದ್ರು ಅದಕ್ಕೆ ಮುಖ್ಯಮಂತ್ರಿ ಹೇಳಿದರು ಶಾರ್ಟೇಜ್ ಇದ್ದರೆ ಅವ್ರಿಗೆ ಹೇಳೋಣ ಐದು ಗಂಟೆ ನೀವು ನಿರಂತರ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಅವರ ಆದೇಶ ಪ್ರಕಾರ ಐದು ಗಂಟೆಗೆ ಒಂದೂವರೆ ತಿಂಗಳು ಮಾತ್ರ ನಂತರ ಆ ಒಂದೂವರೆ ತಿಂಗಳು ಸಮೇತ ರಾಯಚೂರು ಬೇರೆ ಬೇರೆ ಕೊಪ್ಪಲು ಬೇರೆ ಬೇರೆ ಕಡೆಯಿಂದ ನಮಗೆ ಶಾಸಕರುಗಳು ಫೋನ್ ಮಾಡಿ ನಮ್ಮ ಕಬ್ಬು ಮತ್ತು ಭತ್ತ ಕಟ್ಟಾಗಿ ಬಂದಿದೆ ನೀವು ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಕ್ರಮ ತಗೊಂಡು ನೀರು ಕೊಟ್ಟು ಅಲ್ಲ ಯಾಕೆ ಅಂದರೆ ಸಾರಿ ಈಗ ನೋಡಿ ರೈತ ಬೆಳೆ ಬೆಳೆದಿದ್ದಾನೆ ಕೈಗೆ ಬರಬೇಕು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಏಳು ಗಂಟೆ ಇದ್ದಿದ್ದನ್ನು ಐದು ಗಂಟೆ ಮಾಡಿ ಮುಂದಿನ ದಿನಗಳಲ್ಲಿ ಮೂರು ಗಂಟೆ ಮಾಡಿಬಿಟ್ರೆ ಗತಿ ಏನಾಗಬೇಕು ಈಗ ನೋಡಿ ನಾವು ಅದಕ್ಕೆ ಹೇಳ್ತಾಯಿರೋದು ನಾನು ಪೂರ್ತಿ ಮಾಡಲಿಲ್ಲ ಅದೇ ಆದಮೇಲೆ ಒಂದು ಒಂದೂವರೆ ತಿಂಗಳಲ್ಲಿ ಮುಖ್ಯಮಂತ್ರಿಯವರು ಮತ್ತೆ ಸಭೆ ಮಾಡಿದರು ಮತ್ತೆ ಅದನ್ನು ಏಳು ಗಂಟೆ ಇದ್ದರೆ ಏಳು ಗಂಟೆಗೆ ಮಾಡಿದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಪವರ್ ಕಟ್ ಇಲ್ಲ ನಾವು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ಪವರ್ ಕಟ್ಗೆ ನೀವು ಬೇಕಾದರೆ ಪರ್ಚೇಸ್ ಮಾಡಿ ಅದೆಷ್ಟು ದುಡ್ಡು ಆದರೂ ಪರವಾಗಿಲ್ಲ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ವಿ ಆವತ್ತು ಪವರ್ ಕಟ್ಟು ಏಳು ಗಂಟೆ ಇದ್ದಾಗಲೂ ಇಂಡಸ್ಟ್ರೀ ಕಟ್ ಮಾಡಲಿಲ್ಲ ನಾವು ಡೊಮೆಸ್ಟಿಕ್ಕಿಗೆ ಕಟ್ ಮಾಡಿರಲಿಲ್ಲ ಯಾವುದಕ್ಕೂ ಮಾಡಿ ಬರೀ ಫಾರ್ಮಸಿಗೆ ಮಾತ್ರ ಒಂದೂವರೆ ತಿಂಗಳು ಮಾತ್ರ ಫೈವ್ ಅವರ್ಸ್ ಕೊಟ್ಟಿದ್ದೀವಿ ಈಗ ಮತ್ತೆ ಸೆವೆನ್ ಅವರ್ಸ್ ಇದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಪವರ್ ಕಟ್ ಇಲ್ಲ ಅಂದಟ್ಟು ನಾನು ಧೈರ್ಯವಾಗಿ ಹೇಳ್ಬೋದು ಅಲ್ಲಿ ಎಲ್ಲಿ ಈಗ ರೈತರು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ನಮಗೆ ಪವರ್ ಕೊಡಿ ಅಂತ ಜೊತೆಗೆ ರಾಜಕೀಯ ನಾಯಕರು ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದರು ಆ್ಯಡ್ ಕೊಡೋಕ್ಕೆ ಕೆಟ್ಟು ದುಡ್ಡು ಆಗ್ತಿದಿರಲ್ಲ ಅಷ್ಟು ಕರೆಂಟ್ ಕೊಡ್ರೆ ಪಾಸ್ ಹಾಕು ಅಂತ ಹೇಳಿದ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಅವರೊಟ್ಟಿಗೆ ನಾನು ಅವ್ರ ಮುಖ್ಯಮಂತ್ರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ ಈ ಚುನಾವಣೆ ಬರುವಾಗ ಅವರು ಚುನಾವಣಾ ವಿಚಾರ ಹೇಳ್ತಾ ಇದ್ದಾರೆ ಹೊರತು ಅವರು ನಿಜವಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಕರೆಂಟು ಸಿಚುವೇಶನು ಒಂದು ದಿವಸ ನನ್ನೊಟ್ಟಿಗೆ ಮಾತಾಡಲಿಲ್ಲ ಬಹುಶಃ ಅವರಿಗಿಂತ ಚೆನ್ನಾಗಿ ಎಲೆಕ್ಟ್ರಿಸಿಟಿ ವಿಚಾರ ಗೊತ್ತಿರೋದು ರೇವಣ್ಣ ಅವ್ರಿಗೆ ಗೊತ್ತಿದೆ ಅವ್ರು ಸ್ವಲ್ಪ ರೇವಣ್ಣ ಅವ್ರೊಟ್ಟಿಗೆ ಹೇಳಿದ್ರೆ ಅವರು ಹೇಳ್ಕೊಡ್ತಾರೆ ಬಟ್ ರಾಜಕೀಯವಾಗಿ ನಿಮ್ಗೆ ಗೊತ್ತಿದೆ ಅವ್ರು ಹೇಳಲೇಬೇಕಲ್ಲ ನಾವೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಆ ಥರ ಆಗಿದೆ ಅಷ್ಟೇ ಹೊರ್ತು ಇವತ್ತು ನಿಮಗೆ ತೋರಿಸ್ತೀನಿ ನಮ್ಮದು ಡಿಮ್ಯಾಂಡು ಮೊದಲು ಆ ಏಳು ಸಾವಿರ ಇರೋ ಟೈಮಲ್ಲಿ ನಮಗೆ ಹದಿನಾಲ್ಕು ಸಾವಿರ ಆಯಿತು ಇವತ್ತು ಹದಿನೇಳು ಹದಿನೆಂಟು ಸಾವಿರ ಮೆಗಾವಾಟ್ ಡಿಮ್ಯಾಂಡ್ ಇದೆ ಆ ಅಷ್ಟೊಂದು ಕರೆಂಟ್ಗಳನ್ನ ನಾವು ಕೊಡ್ತಾ ಇದ್ದೀವಿ ನೀವು ಬೇಕಾದ್ರೆ ರೆಕಾರ್ಡಲ್ಲಿ ತೋರಿಸ್ಕೊಡ್ತೀವಿ ಇವತ್ತು ಇಲ್ಲ ಬಟ್ ನಾನು ನೀವು ಒಂತ್ಕೋಬೇಕು ಆರು ಲಕ್ಷ ಟ್ರಾನ್ಸ್ಫಾರ್ಮರ್ಸ್ ಇದೆ ಹತ್ತು ಲಕ್ಷ ಕಿಲೋಮೀಟ್ರ್ ನಮಗೆ ಇದಿದೆ ವಯರ್ಗಳು ಮತ್ತು ಕ ಕಂಡಕ್ಟ್ರುಗಳಿದೆ ಇವತ್ತು ಎಲ್ಲಿಯಾದರೂ ಒಂದು ರಿಪೇರಿ ಮಾಡ್ಬೋದು ಒಂದು ಟ್ರಾನ್ಸ್ಫಾರ್ಮರ್ ಆಗ್ಬೋದು ಸಬ್ಸ್ಟೇಷನ್ ರಿಪೇರಿಬೋದು ಆಗ ಏನಾಗ್ತದೆ ಸ್ವಲ್ಪ ಕರೆಂಟು ತೊಂದರೆ ಆಗ್ಬೋದು ಬಟ್ ಅದನ್ನೆಲ್ಲ ರಿಪೇರಿ ಬಿಡೇಟ್ ಆಗಿ ಮಾಡ್ತೀವಿ ಜನ ಏನು ತಗೊಳ್ತಾರೆ ರಾಜಕಾರಣಿಗಳು ಅದನ್ನೇ ಪವರ್ ಕಟ್ ಅಂತ ಹೇಳಿದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಆ ಥರದ ಸಮಸ್ಯೆಗಳು ಬಂದರೆ ಇಮಿಡಿಯೇಟಾಗಿ ನಾವು ಅದನ್ನು ದುರಸ್ತಿ ಮಾಡುವಂಥ ಕೆಲಸಗಳು ಮಾಡ್ತೀವಿ ಸರ್ ಈ ಪರ್ಯಾಯ ಇಂಧನದ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ಬೇಕಾದಷ್ಟು ಬೆಳಕಿದೆ ಸರ್ ಬೇಕಾದಷ್ಟು ಗಾಳಿ ಇದೆ ಸೊ ಅಲ್ಲಿ ನೀವು ಹೆಚ್ಚೆಚ್ಚು ಉತ್ತೇಜನ ಕೊಡಬೇಕು ವಿದ್ಯುತ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಆ ಕೆಲಸಗಳಾಗ್ತಾ ಇದೆಯಾ ಈಗ ನಾನು ಅದಕ್ಕೆ ನಿಜವಾಗಿ ನಾನು ಇನ್ ಇಂಧನ ಸಚಿವರಾದ ಮೇಲೆ ನಾನು ಪಾವಗಡಕ್ಕೆ ಹೋಗಿದ್ದೆ ಪಾವಗಡ ನನಗೆ ಆಶ್ಚರ್ಯ ಆಗ್ಬಿಡ್ತು ಸುಮಾರು ಹತ್ತು ಸಾವಿರ ಎಕರೆಯಲ್ಲಿ ರೈತರ ಸಹಭಾಗಿತ್ವದೊಂದಿಗೆ ಇವತ್ತು ಕರೆಂಟು ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಯಾರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದಿನ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅಂದಿನ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಬೇಕು ತಾನೆ ಇವರು ಮತ್ತೆ ಬಾಕಿ ದಿವಸಗಳಿಗೆ ಹೆಚ್ಚಿಗೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ನಾವು ಏಷ್ಯಾದಲ್ಲಿ ನಂಬರ್ ಒನ್ ಆಗಿದ್ದೀವಿ ಒಂದು ಬಾ ವೇಡಲ್ಲೇ ನಂಬರ್ ಒನ್ ಆದರೂ ಆಗಿದ್ದಿರಬಹುದು ಈಗ ನಾವು ಮೂರನೇ ನಾಲ್ಕು ಸ್ಥಾನಕ್ಕೆ ಹೋಗಿದೆ ಈಗ ನಾವು ಮತ್ತೆ ಅದೇ ಪಾವಗಡದಲ್ಲಿ ರೈತರು ಮುಂದೆ ಬಂದಿದ್ದಾರೆ ಇನ್ನೊಂದು ಹತ್ತು ಸಾವಿರ ಕೊಡ್ತೀವಿ ಅಂದಿಟ್ಟು ನೆನ್ನೆ ಸಮೇತ ನಾನು ಹೋಗಿ ಬಂದಿದ್ದೀನಿ ಎರಡು ಬಾರಿ ಹೋಗಿದ್ದೀನಿ ಈಗಾಗಲೇ ನಾವು ಚಾಲನೆ ಮಾಡ್ತಾ ಇದ್ದೀವಿ ಎಲ್ಲ ವಿಂಡು ಇದರಲ್ಲಿ ಸಮೇತ ನಾವು ಹೆಚ್ಚಿಗೆ ಇದು ಮಾಡ್ತಾ ಇದ್ದೀವಿ ಮತ್ತು ನಾವು ಪಂಪ್ ಸ್ಟೋರೇಜ್ ಮಾಡಲಿಕ್ಕೆ ಮೂರು ನಾಲ್ಕು ಪ್ರಾಜೆಕ್ಟ್ಗಳನ್ನ ಐಡೆಂಟಿಫೈ ಮಾಡ್ತೀವಿ ಈಗಾಗಲೇ ಅದಕ್ಕೆ ಟೆಂಡ್ರ್ ಕಲಿತು ಒಂದು ಶರಾವತಿ ಇನ್ನೊಂದು ವರಾಹಿ ವರಾಹಿಯಲ್ಲಿ ನಾವು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇದಿದೆ ಟಿ ಎಚ್ ಆರ್ ಇಂದ ತಯಾರಿಯಿಂದ ಅವರಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಗ್ರೀನ್ ಕೋ ಅಂದರು ಬೆಳಗಾಮಿಯಲ್ಲಿ ಬಂದಿದ್ದಾರೆ ಅದೇ ಜೆ ಎಸ್ ಡಬ್ಲ್ಯೂ ಅವರು ನಮ್ಮ ಹೊಸ್ಪೆಟ್ ಬಳ್ಳಾರಿಯಲ್ಲಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಬಹುಶಃ ನಮಗೆ ಏನನ್ನಿಸ್ತದೆ ಸ್ಟೋರೇಜ್ ಮಾಡಬೇಕಾಯ್ತು ನಮಗೆ ಹೆಚ್ಚಿಗೆ ಸೋಲಾರ್ ಬರಲಿಕ್ಕೆ ಅವಕಾಶ ಇದೆ ವಿಂಡು ಬರಲಿಕ್ಕೆ ಅವಕಾಶ ಇದೆ ಬಟ್ ನಾವು ಅದನ್ನೇ ನಂಬಲಿಕ್ಕೆ ಆಗೋದಿಲ್ಲ ಸೋಲಾರು ಕ್ಲೌಡ್ ಇದ್ದುಬಿಟ್ರೆ ಕಡಿಮೆ ಆಗ್ತದೆ ವಿಂಡು ಗಾಲಿ ಇಲ್ಲದ್ರೆ ಕಡಿಮೆ ಆಗ್ತದೆ ಈಗ ನಾವು ಶರಾವತಿ ಅಂತ ಇದರಲ್ಲಿ ನಾವೀಗ ಎಷ್ಟು ಉತ್ಪಾದನೆ ಮಾಡ್ತಾವೆ ಒಂದು ಎರಡು ಮೂರರಷ್ಟು ಆ ನೀರನ್ನು ಮತ್ತೆ ನಾವು ಡ್ಯಾಮಿಗೆ ತಕೊಂಡ್ ಬಿಟ್ಟು ಮಾಡಿದ್ರೆ ಹತ್ತು ನಿಮಿಷದಲ್ಲಿ ನಾವು ಪವರ್ನ ಪ್ರೊಡ್ಯೂಸ್ ಮಾಡ್ಬೋದು ಅದರಿಂದ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬಿಟ್ಟರೆ ಈ ನಾವು ಸೋಲಾರ್ ಪವರ್ನ ಉಪಯೋಗ ಮಾಡಿ ಸೋಲಾರ್ ಪವರಿಗೆ ಡಿಮ್ಯಾಂಡ್ ಇಲ್ಲದಿರುವಾಗ ಪಂಪ್ ಮಾಡಿಬಿಟ್ಟು ಸ್ಟೋರ್ ಮಾಡ್ತೀವಿ ಈ ಥರ ಒಳ್ಳೊಳ್ಳೆ ಯೋಜನೆಗಳು ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಯೋಜನೆ ಮಾಡಿದ್ದು ಅದನ್ನೆಲ್ಲ ಇಷ್ಟರವರೆಗೆ ಪೆಂಡಿಂಗ್ ಇತ್ತು ಈಗ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದು ವಿದ್ಯುತ್ತಿನ ದುರ್ಬಳಕೆಯನ್ನು ತಡೆಗಟ್ಟಬೇಕು ಒಂದು ಸೋರಿಕೆಯನ್ನು ತಡೆಗಟ್ಟಬೇಕು ಎರಡು ಯಾಕಂದರೆ ಅದಕ್ಕೆಲ್ಲ ಏನು ಅಂದರೆ ಇಂಪ್ರೂವೈಸ್ ಆಗ್ತಾ ಹೋಗಬೇಕು ವಿದ್ಯುತ್ ಉತ್ಪಾದನಾ ಘಟಕಗಳು ಅದು ಗ್ಯಾಸ್ ಆಗಿರ್ಬೋದು ಬೇರೆ ಬೇರೆದಾಗಿರ್ಬೋದು ಸ್ಥಗಿತಗೊಂಡಿದೆ ಅದಕ್ಕೆ ಚಾಲನೆ ಕೊಡುವಂಥ ಪ್ರಯತ್ನಗಳಾಗಬೇಕು ಸರ್ ಫಸ್ಟು ನಾವು ಕರೆಂಟ್ ಕೊಡಬೇಕು ನಾವು ಯಾರಿಗಾದ್ರು ಸ್ಟ್ರಿಕ್ಟಾಗಿ ಏನಾದ್ರು ಮಾಡಬೇಕಾದ್ರೆ ಫಸ್ಟು ನಾನು ಹೇಳಿದ್ದು ನಮ್ಮದೆಲ್ಲ ಇದು ಅದು ಕೊಟ್ಟ ಮೇಲೆ ಸೋರಿಕೆ ವಿಚಾರದಲ್ಲಿ ನಾವು ಸ್ಟ್ರಿಕ್ಟಾಗಿ ಅಂದರೆ ಸೋರಿಕೆ ಈಗಲೂ ಈ ರೈತರು ವಿಚಾರ ಹೇಳ್ತಾರೆ ಅದು ಅಕ್ರಮ ಸಕ್ರಮ ಅದು ಅಕ್ರಮ ಸಕ್ರಮ ಅಂದಟ್ಟುಬಿಟ್ಟು ಸ್ವಲ್ಪ ಅದು ಅನ್ಆರೈಸ್ಡ್ ಆಗಿ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕಾದ್ರೆ ಫಸ್ಟ್ ಅವರಿಗೆ ಕರೆಂಟ್ ಕೊಡಬೇಕಾಗ್ತದೆ ಮತ್ತು ಈಗ ನಾವು ಸೋಲಾರು ಬಿ ಇದರಲ್ಲಿ ಸೋಲಾರ್ ಈ ನಮ್ಮ ಕುಸುಮ್ ಬಿ ಇದರಲ್ಲಿ ಸಮೇತ ನಾವು ಏನು ಮಾಡಿದ್ವಿ ನಮ್ಮ ಸರ್ಕಾರ ಗೌರವ ಕ್ಯಾಬಿನೆಟ್ಟು ಈಗ ಡಿಸಿಷನ್ ತೊಗೊಂಡಿದ್ದೀವಿ ಸೋಲಾರ್ ಪಂಪ್ ಸೆಟ್ಗಳಿಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಸರ್ ತಾವು ಈ ಸೋಲಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ನಿಜ ಏನು ಅಂದರೆ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೀರಿ ಇನ್ನೂ ಕೂಡ ಇಂಪ್ರೂವೈಸ್ ಮಾಡ್ತೀರಿ ಇನ್ನೂ ಹೆಚ್ಚೆಚ್ಚು ಅದನ್ನು ಅಳವಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಸ್ಥಳೀಯರದ್ದೊಂದು ಪ್ರಶ್ನೆ ಇದೆ ಅವ್ರ ಪ್ರತಿಭಟನೆ ಕೂಡ ಮಾಡಿದ್ದಾರೆ ನೀವೇ ಎಷ್ಟು ದೊಡ್ಡದು ಮಾಡ್ಬಿಡ್ತೀರಿ ನಾವೆಲ್ಲ ಇಲ್ಲಿ ಭೂಮಿ ತ್ಯಾಗ ಮಾಡಿದ್ವಿ ನಾವು ಸರ್ವವನ್ನು ಕೂಡ ತ್ಯಾಗ ಮಾಡಿದ್ವಿ ಆದರೆ ಇಲ್ಲಿ ನಮ್ಮವ್ರಿಗೆ ಕೆಲಸ ಇಲ್ಲ ಅನ್ನುವಂಥ ಪ್ರತಿಭಟನೆಗಳಿದೆ ಏನಂತೀರಿ ಸರ್ ಈಗ ನಾನು ಅಲ್ಲಿ ಹೋದಾಗ ಇದೆ ಒಂದು ವಿಚಾರ ಸ್ಥಳೀಯರು ಹೇಳಿದರು ನಾನು ನಮ್ಮ ಅಧಿಕಾರಿಗಳು ಇಂಜಿನಿಯರ್ ಕೇಳಿದೆ ಯಾಕೆ ಕೊಡ್ತಾ ಇಲ್ಲ ಅದು ಅದೇನಾಗಿದೆ ಆ ಕೆಲಸಕ್ಕೆ ಇವರು ಟ್ರೈನ್ ಆಗಿರಲಿಲ್ಲ ಅದಕ್ಕೆ ಇಮ್ಮಿಡಿಯೇಟಾಗಿ ಅವತ್ತು ಆದೇಶ ಕೊಟ್ಟೆ ಸ್ಕಿಲ್ ಟ್ರೈನಿಂಗು ಈ ವಿಚಾರದಲ್ಲಿ ಮಾಡಿ ಅಂದ್ಬಿಟ್ಟು ಈ ಒಂದು ಕಂಪನಿ ದೊಡ್ಡ ಕಂಪನಿ ಮೂಲಕ ಸ್ಕಿಲ್ ಟ್ರೈನಿಂಗನ್ನು ಈಗ ಪಾವಡದಲ್ಲಿ ಮಾಡಿದ್ದಾರೆ ಮೂವತ್ತು ಜನ ಸ್ಟೂಡೆಂಟ್ಸು ನೆನ್ನೆ ತಾನೇ ನಾವು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಆ ಮೂವತ್ತು ಜನರಿಗೆ ಸಮೇತ ಅವು ಇದು ಆಗಿದೆ ಉದ್ಯೋಗ ಅವಕಾಶ ಬೇರೆ ಬೇರೆ ಕಂಪನಿಯಲ್ಲಿ ಅಲ್ಲ ಬೇರೆ ಬೇರೆ ಒಳ್ಳೊಳ್ಳೆ ಕಂಪ್ನೀಲಿ ಸಿಕ್ಕಿದೆ ಈಗ ಅದಕ್ಕೆ ನಾನೇ ಹೇಳಿದೆ ಮೂವತ್ತು ಸಾಲದು ನೀವು ನೂರು ಜನರಿಗೆ ಟ್ರೈನಿಂಗ್ ಕೊಡುವಂಥ ಸ್ಕಿಲ್ ಟ್ರೈನಿಂಗ್ ಮಾಡಿ ಅದಕ್ಕಿರೋ ವ್ಯವಸ್ಥೆಗಳು ಅದಕ್ಕಿರೋ ಕಾಲೇಜು ಹಾಸ್ಟೆಲ್ ಎಲ್ಲ ಮಾಡಿ ಬಿಟ್ಟು ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ಮಾಡ್ತಾ ಇದೀರಾ ಇದ್ದೀವಿ ಸರ್ ಆ ರೀತಿ ಮಾಡಿದರೆ ನಾನು ಒಂದು ಮಾತಾಡ್ತೀನಿ ಜನ ಖಂಡಿತವಾಗ್ಲು ನಿಮ್ಮ ಲೈಫಲ್ಲಿ ಮರೆಯಲ್ಲ ಸರ್ ಯಾಕಂದರೆ ಯುವಕರಿಗೆ ಕೆಲಸ ಬೇಕು ಪಾಪ ಅವರೆಲ್ಲದನ್ನೂ ಬಿಟ್ಟು ಹೊಲ ಇಲ್ಲ ಮನೆಯಿಲ್ಲ ಸ್ಥಿತಿಗತಿಗಳು ಏನಾಗಬೇಕು ಸರ್ ಅವ್ರದ್ದು ಈಗ ಉದ್ಯೋಗ ಕೊಡಿಸೋರ್ತಕ್ಕಂಥಕ್ಕೆ ಇವತ್ತು ನಮ್ಮದು ಯಂಗ್ ಪಾಪ್ಯುಲೇಷನು ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಇದೆ ನಮಗೆ ಉದ್ಯೋಗಾವಕಾಶ ಅವ್ರಿಗೆ ಕೊಡದೇ ಇದ್ದರೆ ಅದು ಅವರು ಡಿಸ್ಕಂಟಲ್ ಆಗಿಬಿಡ್ತಾರೆ ಅದಕ್ಕಿರುವ ನಾವು ಹೆಚ್ಚಿಗೆ ಮಾಡಬೇಕು ನನ್ನ ಡಿಪಾರ್ಟ್ಮೆಂಟಲ್ಲಿ ಕೆ ಪಿ ಟಿ ಸಿಯಲ್ಲಿ ಮೊನ್ನೆ ತಾನೆ ಎಲ್ಲ ಸ್ಟೆಂಟ್ ಎಂಜಿನಿಯರ್ದು ಅದು ಕೇಸು ಕೋರ್ಟು ಎಲ್ಲ ಇತ್ತು ನಿನ್ನೆ ಎಲ್ಲ ಕೋ ಬಿಟ್ಟು ಎಲ್ಲ ಅದನ್ನು ಇದು ಮಾಡಿ ನಮ್ಮ ಕೆ ಪಿ ಟಿ ಸಿ ಎಮ್ ಡಿ ಅವರು ನಿರಂತರವಾಗಿ ಅದರ ಹಿಂದಿರುಡೆ ಕೂತು ನಿನ್ನೆ ಅವರಿಗೆ ಎಲ್ಲ ಅವರಿಗೆ ಜಾಬು ಇದನ್ನ ಯಾವುದು ಲೆಟ್ರ್ಗಳನ್ನ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡಿದೀವಿ ಅದೇ ರೀತಿಲಿ ಜೈಇ ಅವ್ರದ್ದು ಸಮೇತ ಸ್ವಲ್ಪ ಸಮೇತ ಬೇಗ ನಿಜ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಆ ಭಾಗದಲ್ಲಿ ಆ ಪ್ರಾಜೆಕ್ಟ್ ಸಂಬಂಧಪಟ್ಟದ ಟ್ರೈನಿಂಗ್ ಕೊಟ್ಟು ಮೊದಲೇ ಈಗ ನಮಗೆ ಹೊಸ ಇದು ಬರ್ತಲ್ಲ ಸಾವಿರ ಎಕರಲ್ಲಿ ಬರ್ತದಲ್ಲ ಅಷ್ಟರಲ್ಲಿ ಇವರೆಲ್ಲ ರೆಡಿ ಆಗಿರ್ತಾರೆ ಲೋಕಲ್ ಅವರು ರೆಡಿ ಸ್ಥಳೀಯರಿಗೆ ಆದ್ಯತೆ ಅದೇ ಹೇಳ್ಬಿಟ್ಟಿದ್ದೇನೆ ಸ್ಥಳೀಯರಿಗೆ ಸ್ಥಳೀಯರಿಗೆ ಆದ್ಯತೆ ಯಾವುದು ನಮ್ಮ ಪಾವಗಡ ಇದರಲ್ಲಿ ಸೋಲಾರ್ ಇದರಲ್ಲಿ ಸ್ಥಳೀಯರಿಗೆ ಕೊಡ್ತೀವಿ ಯಾಕೆಂದ್ರೆ ಅಲ್ಲಿ ದೊಡ್ಡ ಪ್ಲಾಂಟ್ಗಳು ಬರ್ತಾ ಇದೆ ಸುಮಾರು ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ನಾವು ಅಲ್ಲಿ ಇದು ಮಾಡ್ತಾರೆ ಮತ್ತು ಸಣ್ಣ ಸಣ್ಣ ಸೋಲಾರ್ ಸೋಲಾರು ಮಾಡೋದ್ರಲ್ಲಿ ಅದು ಅವರವರೇ ಮ್ಯಾನೇಜ್ ಮಾಡ್ತಾರೆ ದೊಡ್ಡ ದೊಡ್ಡ ನಾವು ಯಾವ ಪ್ರಾಜೆಕ್ಟ್ ಮಾಡ್ತೀವಿ ಸ್ಥಳೀಯರಿಗೆ ಆದ್ಯತೆ ಕೊಟ್ಟು ಮಾಡಲಿಕ್ಕೆ ನಾವು ಸರ್ ಒಬ್ಬ ಪವರ್ ಮಿನಿಸ್ಟರ್ ಆಗಿ ಪವರ್ ಸೆಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗೋವಂಥ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದೆ ತಮಗೆ ತಾವು ಮಾಡ್ತೀರಿ ಅನ್ನೋ ನಂಬಿಕೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತಿದ್ದೆಲ್ಲ ನಮ್ಮ ಟೀಮು ಎಸ್ ಸರ್ ಐ ಆಲ್ವೇಸ್ ರೆಸ್ಪೆಕ್ಟ್ ಮೈ ಟೀಮ್ ಅದು ಎಲ್ಲ ನಮ್ಮ ಎಲ್ಲರೂ ನಮ್ಮ ಮಂತ್ರಿ ಮಂಡಲದ ಸದಸ್ಯರು ಇರ್ಬೋದು ನಮ್ಮ ಇಂಜಿನಿಯರ್ಗಳು ಇರ್ಬೋದು ಅಲ್ಲಿ ಸ್ಥಳೀಯ ಜನರು ಎಲ್ಲರೂ ನಮಗೆ ಸಾಕಷ್ಟು ಇದು ಮಾಡ್ತಾರೆ ಅವರೆಲ್ಲರೂ ಸೇರಿಬಿಟ್ಟು ನಾವು ಮಾಡ್ತೀವಿ ನಾನು ಒಬ್ಬರಿಂದಲೇ ಏನೇ ಹೆಚ್ಚಿಗೆ ಮಾಡಿ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಬಿಡುಗಲ್ದಿರ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಾತಾಡಿದ್ರಿ ತಮ್ಮ ಧನ್ಯವಾದ ಇದು ಈಗಿನ ವಿಶೇಷ ನಿರಂತರ ನಿರಂತರಾಯ್